ಗುರು ಡಬಲ್ ಆಯ್ತು, ಇನ್ ಒಂದೊಡ್ದು ಮೂರಕ್ಕೆ ಮುಕ್ತಾಯ ಮಾಡ್ಕೊಬಿಡ್ತೀನಿ. ಯಾರನ್ನ ಎತ್ತಬೇಕು ಅಂತಿದ್ಯಾ ನೀನು? ಪರ್ಸ್ನಲ್ ದುಷ್ಮನ್ ಗುರು, ಬೇಕೇ ಬೇಕು. ನೀನ್ ಬೇಡ ಅನ್ಬೇಡ ಗುರು, ಇವನೊಬ್ಬನ ಎತ್ಬಿಟ್ಟು ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಪಿಕ್ಚರ್ ಪ್ರೊಡ್ಯೂಸ್ ಮಾಡ್ಕೊಂಡು ಆರಾಮಾಗಿದ್ಬಿಡ್ತೀನಿ. ಅದು ಯಾರು ಹೇಳು? ನಿನ್ ಬಾ ಮೈದ. ಏ ನಿಮ್ಯಾನ್ಸ್, ಎಣ್ಣೆ ಇಟ್ಟಲ್ಲಿ ಹೇಳು, ಮಾತಾಡ ಮೆಂಟ್ಲು. ಎಣ್ಣೆ ಇಟ್ಟಲ್ಲಿ ಮಾತಾಡ್ತಿಲ್ಲ ಗುರು, ಬೇಕಾದ್ರೆ ತಲೆ ಮೇಲೆ ಎರಡು ಬಿಂದಿಗೆ ನೀರು ಇತ್ಕೇಳು, ಇದನ್ನೇ ಹೇಳ್ತೀನಿ. ಏಯ್ ಚಪ್ಪರ್, ಅವ್ನು ನನ್ನ ಬಾಮ ಇದ ಕಣಲ್ಲಿ. ಏನ್ ಗುರು ನೀನು, ಸೆಂಟಿಮೆಂಟಲ್ ರೌಡಿಸಮ್ ಅಲ್ಲಿ ವರ್ಕೌಟ್ ಆಗಲ್ಲ ಅನ್ಬಿಟ್ಟು ಇವಾಗ ಬಾವ ಮೈದ ಅಂತ ಕತೆ ಕೊಡ್ತಾ ಇದೀಯಾ? ಗುರು ನನ್ ಬ್ಲಡ್ ರಿಲೇಟಿವ್, ನಮ್ ಚಿಕ್ಕಪ್ಪನ್ನೇ ಎತ್ಬಿಟ್ಟೆ, ಇವನು ನೆತ್ತಲೇಬೇಕು. ಅಯ್ಯೋ ವಾಸನೆ, ಸಗಣಿ ವಾಸನೆ. ಏನು ಗಮ್ಮಂತಿಯಲ್ಲಪ್ಪ ನೀನು, ಎಷ್ಟು ದಿನ ಆಯ್ತಮ್ಮೋ ನಾ ಗಮ್ಮಂದು. ಎಲ್ಲ ಇಷ್ಟು ದಿವಸ ದೆವ್ವ ಪಡ್ಕೊಂಡಂಗಿದೆ, ಆಗಲೇ ಚಿಗುರ್ಕೊಂಬಿಟ್ಟಿದ್ಯಾ? ಹಾಂ, ಇನ್ಮೇಲೆ ಹಿಂಗೇನೆ, ಇವತ್ತೇ ಕೊನೆ, ನಾಳೆಯಿಂದ ಆಲ್ ಇನ್ ಡಿಪಾರ್ಟ್ಮೆಂಟ್ ಎಲ್ಲ ನಿಂದೇನೆ, ಇನ್ನೇನು ಡ್ಯೂಟಿಗೆ ರಿಪೋರ್ಟ್ ಆಗಿ ಫುಲ್ ಅಫಿಷಿಯಲ್ ಆಗ್ಬಿಡ್ತೀನಿ. ಇನ್ಮೇಲೆ ಏನಾನ ಹಾಲ್ ಕರಿ ಸಗಣಿ ಬಾಚು ಅಂತ ಏನಾರು ಗೋಳಿ ಕೊಂಡ್ರೆ ಅಷ್ಟೇ ಮೇಲೆ. ಅಯ್ಯ ನಾನು ಮಗಂದೆ, ನಿನ್ನ ಕೊಟ್ಟಿರೋದು ಏನ ಆಫೀಸ್ ಅವ್ರ ಪೋಸ್ಟ್ ಕೊಟ್ಟವ್ರೆ, ಕೊಟ್ಟಿರೋದು ಜವಾನನ ಪೋಸ್ಟ್, ಅದಕ್ಕೆ ಇಷ್ಟು ದಿಮಾಕ ಲೇ. ಅವ್ರವ್ರ ಕೈ ಕೆಳಗಡೆ ಕೆಲಸ ಮಾಡ್ಕೊಂಡು ಛೈ ಆಯ್ತು ಅಂತ ಅನಿಸ್ಕೊಳ್ಳೋ ಬದಲು ಇಲ್ಲೇ ಸಗಣಿ ಎತ್ಕೊಂಡಿದ್ರೆ ಗೌರವನೂ ಸಿಗ್ತದೆ, ಕೈ ತುಂಬ ಕಾಸು ಸಿಗ್ತದೆ. ನೀನ್ ಹೇಳೋದೇನೋ ಸರಿ, ಆದ್ರೆ ನಮ್ಮ ಹುಡುಗಿನ ಕೇಳಿ ಆಮೇಲೆ ಡಿಸೈಡ್ ಮಾಡ್ತೀನಿ. ನೀನ್ ಸೆಂಟ್ ಒಡ್ಕೊಳ್ಳೋಗ್ಲೇ ಅನ್ಕೊಂಡೆ ಕಣೋ, ಯಾವಳು ನಿನಗ್ ವಾಸಬಳು ಯಾಮಾರವಳೆ ಅಂತ. ವೌ ವಾಸಬ್ಳಲ್ಲ ವೌ, ಅದೇ ಹುಡುಗಿನೇ. ಒಂದ್ ಎರಡ್ ದಿನ ಇರು, ನಾನೇ ಮನೆ ಕರ್ಕೊ ಬರ್ತೀನಿ, ಆಮೇಲೆ ಆರತಿ ಮಾಡುವಂತೆ. ಹೌದಾ? ಸ್ವಲ್ಪ ಸೆಂಟ್ ಹಾಕೊಂಡು. ವಾ ಬರ್ಲಾ ವಾ. ನನ್ನ ಮಗ ಬಂಗಾರ. ಏಯ್ ಅಲ್ಕ, ನನ್ನ ಮಕ್ಳ ಅನ್ಯ ಇವಾಗ ನಾಗಣ್ಣನ ಎತ್ಬಿಟ್ರಲ್ರ, ಎಲ್ರ ಒಂದ್ ಸೂರಿ. ಇದ್ರಲ್ಲಿ ನಮ್ದೇನು ತಪ್ಪಿಲ್ಲ ಮಾವನ, ಎಲ್ಲ ನಿಮ್ ಬಾವ ಪಲಾವ್ ಚಂದಂದೆ ಸ್ಕೆಚ್ಚು. ಅವನ್ ಮಾತು ಕೇಳ್ಕೊಂಡು ಸೂರಿ ನಾಗಣ್ಣನ ಎತ್ಬಿಟ್ಟ ಮಾವನ. ಎಲ್ಲ ನಮ್ ಬಾವ ರೋಜ್ರ ಮಗನ್ ಕರ್ಕೊಂಬಂದು ಅಂದರ್ ಮಾಡಿಸ್ತೀನಿ. ಕೋಪಕ್ಕೆ ಹಂಗೆ ಚುತ್ ಸಾಯಿಸ್ಬಿಡೋಣ ಅನಿಸ್ತಾ ಇದೆ. ನಿನ್ಗೆ ಯಾಕೋ ಬೇಕು ಇಂಥ ದರಿದ್ರ ಜೀವನ? ನಿನ್ನ ಹೆಸರು ಹೇಳಿದ್ರೆ ನಿನ್ನ ಮಗನ ಸ್ಕೂಲಲ್ಲಿ ಸೀಟು ಕೊಡಲ್ವಲ್ಲೋ? ಒಳ್ಳೆ ಹೆಂಡತಿ ಮಕ್ಕಳಿದ್ರು ನೆಟ್ಟಿಗೆ ಜೀವನ ಮಾಡೋಕ್ಕೆ ಏನೋ ಪ್ರಾಬ್ಲಮ್ ನಿನಗೆ? ಕಂಡವ್ರು ತಲೆ ಹೊಡ್ಕೊಂಡು ಜೀವನ ಮಾಡ್ಬೇಕಾ? ದೇವ್ರ ಕೈ ಕಾಲು ಕೊಟ್ಟಿಲ್ವಾ? ಗೇಯ್ಕೊಂಡು ತಿನ್ನ ತಾನೇ? ಆಗಲ್ಲ ಅಂದರೆ ನೆಮ್ಮದಿಯಾಗಿ ಮನೇಲಿ ಬಿದ್ದಿರೋ, ನಾನು ದುಡ್ಕೊಂಬಂದು ಹಾಕ್ತೀನಿ. ಕಟ್ಟಡ ನನ್ನ ಮಗನೇ, ಎಂಥ ಮನುಷ್ಯ ನಾಗಣ್ಣ, ಅಂಥವ್ರನ್ನ ಎತ್ಬಿಟ್ಟಲ್ಲೋ, ಅವರಿಂದ ನೂರಾರು ಜನಕ್ಕೆ ಜೀವನ ಆಗ್ತಾಯಿತ್ತು, ಅಂತ ಮನುಷ್ಯನ್ ಸಾಯಿಸ್ಬಿಟ್ಟಲ್ಲೋ. ಲೇ ಬಾಮೈದ, ನಿಮ್ಮ ಅಕ್ಕ ನನ್ನ ಹೆಂಡತಿ ಆಗಿರೋಕ್ಕೆ ತಾನೇ ಹಿಂಗೆ ಮಾತಾಡ್ತಿರೋದು, ಅವಳನ್ನ ನಾನು ಚೆನ್ನಾಗಿ ನೋಡ್ಕೊತೀನ, ನೀನೇನು ತಲೆ ಕೆಡಿಸ್ಕೋಬೇಡ. ಏನೋ ಆಗೋಯ್ತು, ಇನ್ಮೇಲಿಂದ ಡೀಸೆಂಟ್ ಆಗಿರ್ತೀನಿ, ಮನೆ ವ್ಯವಹಾರನು ನಾನೇ ನೋಡ್ಕೊತೀನಿ, ನೀನು ಆರಾಮಾಗಿ ಹೋಗ್ಬಿಡ್ಬಾ. ಏನಾತು ಪ್ರದೇಶಿ, ಹಿಂಗ ಯಾಕ ಮಾಡಕತ್ತಿ? ನಾನು ಬಡಿತಾನಲ್ಲ. ಯಾರು ಲೇ? ಅದ ನೀ ಕಂಡದ ಕನಸಲ್ಲಿ ಮುಚ್ಕೊಂಡು ಮಕ್ಕೋ ಬಾ. ಅದು ಯಾರು ಹೊಡೆದ್ರು? ಏನ ಕತಿಯೋ, ಇಲ್ಲಿ ಬಂದಾಗಿಂದ ನಿನ್ನ ಬ್ರೇನು ವರ್ಕ್ ಮಾಡೋ ಸ್ಟಾರ್ಟ್ ಮಾಡಿಬಿಟ್ಟೈತಿ. ಮೊದ್ಲ ನೀನು ಇಲ್ಲಿಂದ ಜಾಗ ಖಾಲಿ ಮಾಡಿಸ್ಬೇಕು. ಬರೇ ಕನಸು ಬಿದ್ದ ಲೆವೆಲ್ಕ ನಾನು ಈ ನಮ್ಮನೆ ಗೋಳು ಹಾಕೊಳಕತ್ತಿದ್ದೆ. ನಿನ್ನ ರೋದನ್ನೇ ನನ್ನ ಕೈಲಿ ನೋಡಕ್ ಆಗುದಿಲ್ಲ. ಮೊದಲು ಮಕ್ಕ ಪಾಚ್ಕೋ.
ಮತ್ತೇನಲೇ ಮಲ್ಕೊಂಡ್ರೆ ಮತ್ತೆ ಹೊಡಿತಾರಲ್ಲ, ಹೊಡೆದ್ರೆ ಸಾಯಿಸ್ಲಿ ಬಿಡ್ಲಿ, ಬಾಡಿಗೆ ಬೆಲೆ ಇಲ್ಲ, ವೇಸ್ಟ್ ಮಾಡಿ ಆತ್ಮಕ್ಕೆ ಸಾವಿಲ್ಲ. ಬ್ಯಾರೆ ಯಾವ್ದಾರ ಒಂದು ಚಲೋ ಬಾಡಿ ನೋಡಿ ಕ್ಯಾಚ್ ಮಾಡಿದ್ರಾಯ್ತು. ಮಲ್ಕೋ ಈಗ ಮಲ್ಕೋ, ಕಿರಿಕಿರಿ ಮಾಡ್ಬೇಡ. ಮಲ್ಕೋ ಅಂದ್ರೆ ಮಲ್ಕೊ ಬಿಡ್ಬೇಕಪ್ಪ. ನಿದ್ದಿ ಮಾಡಕ್ಕೆ ಬಿಡಂಗಲ್ಲಪ್ಪ ಅವ್ನು ಬೆಳತಾನೆ ನಮಗೆ. ಹೋನಾ ತಗ್ಲಾಕೊಂಡ ತಗ್ಲಾಕೊಂಡ ಬಾ. ಗುರು ನಿಮ್ ಬಾಮ ಇದ
ಮೋನಾ ಫೋನ್ ಬರ್ತೈತ್ ನೋಡು. ಲೋ ಮೋನಾ ಫೋನ್ ಬರ್ತೈತ್ ನೋಡು. ಬರಾ ನಿಮ್ ಹುಡ್ಗಕ್ ಫೋನ್ ಬರ್ತೈತೆ. ಅಯ್ಯ ನೀನ್ ನಾಳೆಯಿಂದ ನಂಗೆ ಕೆಲ್ಸಕ್ಕೆ ಹೋಗ್ಬೇಕ್ರು. ನಮ್ಮ ಹುಡುಗಿ ಬಸ್ ಸ್ಟಾಪಲ್ಲಿ ಕಾಯ್ತಾವಳು, ಬಿಟ್ಬಿಡ್ರು. ಏ ಹೊಡೆಗಿದ್ರೆ ಸರಿಯಾಗಿ ಹೊಡಿಬೇಕು, ಇಲ್ಲಾಂದ್ರೆ ಹೊಡಿಬಾರ್ದು. ತಗೊಂಡಾಗ ಅವೇ ಬಿಸಾಕ್ರು. ಎತ್ಕೊಳ್ರ ಏನಾತ ಬೆಕ್ ಕಾಟ್ ಬಂತಣ್ಣ? ಗಾಡಿ ಹಾಕೋ ಸೇರ್ ಕೊಡಿತ್ತಣ್ಣ. ಗಾಡಿ ಸೇರ್ ಕೊಡಿತ ಇಲ್ಲಿ ತಳಗ ಏನು ಕಾಣ್ತಾ ಇಲ್ವಲ್ಲ. ಅಯ್ಯಯ್ಯೋ ಲೇ ನಾ ಲಾಯ್ಕ್ ನನ್ನ ಮಗನ ಗಾಡಿ ನಾ ಬಾಡಿ ಮೇಲೆ ಹತ್ತಿಸಿ ಗಾಡಿ ಜರಕ್ ತಗೊಂತಂತ ಹೇಳ್ತಿಯಲ್ಲೋ ಲೇ, ಕುಡಿದು ಕುಂಗನ್ಯಾಗ ಒಂದ್ ಜೀವ ಬಲಿ ತಗೊಂಡಿಯಲ್ಲೋ. ಅಣ್ಣ ನಮ್ ತಾಯಿ ಇದು ಹೆಂಗಾಯ್ತು ಅಂತ ನಂಗೆ ಗೊತ್ತಿಲ್ಲ ಕಣ್ಣ. ತಗೋ ತಗೋ ಹೇಳಿ ಹೇಳಿ ಹೇಳಿ. ಅಯ್ಯಯ್ಯೋ ಹುಡುಗ ವಯಸ್ಸಿನಾಗ ಬಹಳ ಸಣ್ಣವದಾನಲ್ಲೋ. ಅಣ್ಣ ಲಾರಿ ಲೋನ್ ಬೇರೆ ಕಟ್ಟಿಲ್ಲ ಕಣ್ಣ. ಈ ತಲೆನೋವು ನಮ್ಗೆ ಯಾಕಣ್ಣ? ಎಸ್ಬಿಟ್ಟು ಅವ್ರು ಹಿಡ್ಕೊಳ್ಳೋಣ. ಹೌದಾ ಲೇ, ಯಾರು ಬರ್ತಾರೆ ನೋಡ್ಲಿ. ದೇವದೋಳು ಉಸಿರಾಡಕತ್ತೈತಿ, ಇನ್ನ ಇದು ಜೀವ ಐತಿ. ಮತ್ತೇನ್ ಮಾಡು ಅಂತ ಹೇಳಣ? ಏನ್ ಮಾಡುದಂತ ಕೇಳ್ತಿಯಲ್ಲಿ ಮೊದಲು ತಗೊಂಡೋಗಿ ಆಸ್ಪತ್ರೆ ಸೇರ್ಸೋಣ. ನಡಿ ಅದುವೇ.